ಜೈಲಿನಿಂದ ಹೊರಬಂದ ಹ್ಯಾಕರ್ ಶ್ರೀಕಿ ಇದೀಗ ಎಲ್ಲಿ ಹೋದ? ಜೈಲಿನಿಂದ ಹೊರಬಂದ ಹ್ಯಾಕರ್ ಶ್ರೀಕಿ ಎಲ್ಲಿ ಹೋದ? ಪೋಷಕರಿಗೂ ಗೊತ್ತಿಲ್ಲ, ಪೊಲೀಸರಿಗೂ ಸುಳಿವಿಲ್ಲ. ಮೊಬೈಲ್ ಬಳಸುತ್ತಿಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ. ಷರತ್ತುಬದ್ಧ ಜಾಮೀನು ಪಡೆದು ದಿಢೀರಂತ ನಾಪತ್ತೆಯಾಗಿದ್ದಾನೆ. ಪ್ರತಿ ಶನಿವಾರ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು. ಆದರೆ ಶ್ರೀಕಿ ಎಲ್ಲಿದ್ದಾನೆ ಅಂತಲೇ ಪೊಲೀಸರಿಗೆ ಗೊತ್ತಿಲ್ಲ. ಠಾಣೆಗೆ ಹಾಜರಾಗದೆ ಇರೋದಕ್ಕೆ ಕಾರಣವನ್ನು ನೀಡಿಲ್ಲ. ಕೆಲ ದಿನ ಏನು ಕಾದು ಕೋರ್ಟ್ಗೆ ವರದಿಯನ್ನ ಪೊಲೀಸರು ನೀಡ್ತಾರೆ. ಸ್ವಲ್ಪ ದಿನ ವೇಟ್ ಮಾಡ್ತಾರೆ, ಬರ್ತಾನ ಬರಲ್ವಾ ಏನು ಅಂತ. ಕಾದ ನಂತರ ವರದಿಯನ್ನ ಕೊಡ್ತಾರೆ. ಹಾಜರಾಗದಿದ್ದರೆ ಮತ್ತೆ ಅರೆಸ್ಟ್ ಆಗೋದ್ರಲ್ಲಿ ನೋ ಡೌಟ್. ಈ ಹಿಂದೆ ಸಿಸಿಬಿ ಬಂಧಿಸಿ ಹೊರಬಂದಾಗಲೂ ನಾಪತ್ತೆಯಾಗಿದ್ದ. ಇದೀಗ ಅದೇ ಹಳೆ ಚಾಳಿಯನ್ನ ಶ್ರೀಕೃಷ್ಣ ಮುಂದುವರಿಸಿದ್ದಾನೆ. ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ಹ್ಯಾಕರ್ ಶ್ರೀಕಿ ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದು ಯಾರಿಗೂ ಸುಳಿವಿಲ್ಲ, ಪೊಲೀಸರಿಗೂ ಕೂಡ ಗೊತ್ತಿಲ್ಲ. ಈಗ ಪ್ರತಿ ಶನಿವಾರ ಆತ ಹಾಜರಾಗಬೇಕು ತನಿಖೆಗೆ. ಆದರೆ ಆತ ಇಲ್ಲ ಅಂದರೆ ಮುಂದೆ ಏನು, ವಾಟ್ ನೆಕ್ಸ್ಟ್ ಸ್ಟೆಪ್? ಈಗಾಗಲೇ ಏನು ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿತ್ತು 3 ದಿನಗಳಲ್ಲಿ. ಆದರೆ ಆತನಿಗೆ ಶನಿವಾರ ಬಂದು ಪೊಲೀಸ್ ಠಾಣೆಯಲ್ಲಿ ಒಂದು ಸಹಿಯನ್ನ ಮಾಡುವಂತಹ ಒಂದು ಪದ್ಧತಿ ಇದೆ. ಅದಕ್ಕೆ ಅದೇ ನಿಟ್ಟಿನಲ್ಲಿ ಪ್ರತಿ ವಾರ ಕೂಡ ಆತ ಶನಿವಾರ ಬಂದು ಜೆಬಿ ನಗರ ಪೊಲೀಸ್ ಠಾಣೆಗೆ ಒಂದು ಹಾಜರಾಗಬೇಕು. ಮತ್ತೆ ಅವರು ಕೇಳಿದಂತಹ ಏನಾದರೂ ಎನ್ಕ್ವೈರಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ತನಿಖೆಗೆ ಒಂದು ಸಹಕಾರವನ್ನ ನೀಡಬೇಕಾದಂತಹ ಒಂದು ಜಾಮೀನಾಗಿರುವಂಥದ್ದು. ಹೀಗಾಗಿ ಇಂತಹ ಒಂದು ಷರತ್ತುಬದ್ಧ ನಿಯಮಗಳಿಂದಾಗಿ ಜಾಮೀನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಅಂದ್ರೆ ಅವತ್ತ ಯಾವಾಗ ರಿಲೀಸ್ ಆಗ್ತಾನೆ, ರಿಲೀಸ್ ಆದ ಬಳಿಕ 1 ದಿನವೂ ಕೂಡ ಪತ್ತೆಯಾಗಿಲ್ಲ. ಪೋಷಕರ ಮನೆಗೂ ಕೂಡ ಅಂದ್ರೆ ತನ್ನ ತಂದೆ ತಾಯಿಯ ಮನೆಗೆ ಕೂಡ ಹೋಗಿಲ್ಲ. ಅಲ್ಲಿಯೂ ಪೊಲೀಸರು ಆತನನ್ನ ಒಂದು ಬಂಧಿತನ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಂದ ಪರಿಶೀಲನೆ ನಡೆಸಿದ್ರು. ಮತ್ತೆ ಆತನ ಮೊಬೈಲ್ ನಂಬರ್ಸ್ಗಳಾಗಿರಬಹುದು ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಆದ್ರೆ ಇಲ್ಲಿಯವರೆಗೂ ಆತ ಪತ್ತೆಯಾಗಿಲ್ಲ, ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಿದ್ರೆ ಆತ ಮತ್ತೆ ತನ್ನ ಒಂದು ಹ್ಯಾಕಿಂಗ್ ಕೆಲಸಗಳನ್ನ ಮುಂದುವರಿಸೋದಕ್ಕೆ ಪರಾರಿಯಾಗಿದ್ದಾನ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಆತನಿಗೆ ಷರತ್ತುಬದ್ಧ ಜಾಮೀನು ಏನಿದೆ ಅದು ಕೂಡ ರಿಜೆಕ್ಟ್ ಆಗುವಂತಹ ಒಂದು ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ನಿಟ್ಟಿನಲ್ಲಿ ಈ ಹಿಂದೆ ಅಂದ್ರೆ ಒಂದು ಪ್ರತಿ ವಾರ ಕೂಡ ಬಂದು ಠಾಣೆಗೆ ಹಾಜರಾಗಬೇಕು ಅನ್ನುವಂತಹ ಒಂದು ರೂಲ್ಸ್ ಏನ್ ಮಾಡಿದ್ದಾರೆ, ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಂತಹ ಕಾರಣದಿಂದಾಗಿ ಆತನನ್ನ ಬಂಧನ ಮಾಡುವಂತಹ ಒಂದು ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಅದೆಲ್ಲದಕ್ಕೂ ಒಂದು ಆತ ಸಿಗ್ಬೇಕಾಗಿದೆ. ಇಲ್ಲಿಯವರೆಗೂ ಆತನ ಮೊಬೈಲ್ ನಂಬರ್ಗಳು ಕೂಡ ಸಿಕ್ಕಿಲ್ಲ, ಅಂದ್ರೆ ಮೊಬೈಲ್ ಬಳಸ್ತಾ ಇಲ್ಲ, ಮತ್ತೆ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಸ್ವತಃ ಪೋಷಕರಿಗೂ ಕೂಡ ಗೊತ್ತಾಗದ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಆತ ಬಂದು ಶನಿವಾರ ಬಂದು ಸಹಿಯನ್ನ ಹಾಕುವಂಥದ್ದು, ಮತ್ತೆ ಠಾಣಾಧಿಕಾರಿ ಏನಿದ್ದಾರೆ ಅವರ ಅನತಿಯ ಮೇರೆಗೆ ಒಂದು ವಿಚಾರಣೆನ ಎದುರಿಸುವಂತಹ ಒಂದು ಕೆಲಸಗಳನ್ನ ಮಾಡಬೇಕಿತ್ತು. ಮಾಡಿದಂತಹ ಸಂದರ್ಭದಲ್ಲಿ ಆತನಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗ್ತಾ ಇರ್ಲಿಲ್ಲ. ಯಾವಾಗ ಬಿಟ್ಕಾಯಿನ್ ವಿಚಾರಗಳು ಹೊರಗಡೆ ಬಂತು, ತನ್ನ ಹೆಸರು ಆ ಒಂದು ಬಿಟ್ಕಾಯಿನ್ ಅಲ್ಲಿ ತಳಕು ಹಾಕ್ತೋ, ಆ ಒಂದು ಭಯದಿಂದ ಆತ ಪರಾರಿಯಾಗಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಆತನೇನಾದ್ರೂ ಸಿಕ್ಕಿ ಬಿದ್ದಂತಹ ಪಕ್ಷದಲ್ಲಿ ಅವನನ್ನ ಬಂಧನ ಮಾಡಿ ಮತ್ತೆ ಒಂದು ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಆತನಿಗೆ ಯಾವುದೇ ಜಾಮೀನು ಸಿಗದ ರೀತಿಯಲ್ಲಿ ಪೊಲೀಸರು ನೋಡ್ಕೊಳ್ಳಿದ್ದಾರೆ. ದಿವ್ಯಾ. ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.